ಬಿಜೆಪಿ ನಾಯಕರಿಗೆ ಸದ್ಯಕ್ಕೆ ಟೆನ್ಷನ್ ಆಗಿರುವಂತದ್ದು ವಿ ಸೋಮಣ್ಣ ಅವರ ನಡೆ. ಒಂದ್ ಕಡೆಯಲ್ಲಿ ಕೇಸರಿಯ ರಥಯಾತ್ರೆಯಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳೋದಿಲ್ಲ, ರಥಯಾತ್ರೆಯಿಂದ ಕಾರಲ್ಲಿ ವಾಪಸ್ ಹೋಗ್ತಾರೆ. ಸೊ ಟೋಟಲ್ ಆಗಿ ಬಿಜೆಪಿ ವಿರುದ್ಧ ಸಚಿವ ವಿ ಸೋಮಣ್ಣ ಮುನಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸೊ ಇದೇ ಸದ್ಯಕ್ಕೆ ಕೇಸರಿ ನಾಯಕರ ಟೆನ್ಷನ್ ಗೂ ಕೂಡ ಕಾರಣ ಆಗಿದೆ. ಸೋಮಣ್ಣ ಅವರ ಸಂಧಾನಕ್ಕೆ ಬಿಜೆಪಿ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ. ಬಿಎಸ್ವೈ ಮಾತುಕತೆಗೂ ಮುನ್ನ ಸೋಮಣ್ಣ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆ ಮಾಡಿದ್ದಾರೆ. ನಿನ್ನೆ ಸಂಜೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ವಿ ಸೋಮಣ್ಣ ಅವರ ಮನವೊಲಿಸುವ ಕೆಲಸ ಮಾಡಿದ್ದಾರೆ. ವರಿಷ್ಠ ಜೊತೆ ಚರ್ಚೆ ಮಾಡ್ತೀವಿ, ಪಕ್ಷದ ಚಟುವಟಿಕೆಗಳಿಗೆ ನೀವು ಬನ್ನಿ, ಒಂದು ವೇಳೆ ನೀವು ಬರದೇ ಇದ್ರೆ ಅದು ಬೇರೆ ಸಂದೇಶ ರವಾನೆ ಆಗುತ್ತೆ, ಪಕ್ಷಕ್ಕೆ ಮುಜುಗರ ಆಗುತ್ತೆ. ಸೊ ಆ ರೀತಿಯ ಆಗದಂತೆ ನೀವು ನೋಡ್ಕೊಳ್ಳಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಸಚಿವ ವಿ ಸೋಮಣ್ಣ ಅವರಿಗೆ ಅವರ ಜೊತೆ ಮಾತನಾಡಿದ್ದಾರೆ. ಇನ್ನು ಕ್ಷೇತ್ರವಾರು ಒಬ್ಬರು ಸಚಿವರಾಗಿ ಆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ವಿ ಸೋಮಣ್ಣ. ಇಡೀ ಗೋವಿಂದರಾಜನಗರ ಕ್ಷೇತ್ರ ಬಹಳ ಪಾಸಿಟಿವ್ ಆಗಿದೆ ಸೋಮಣ್ಣ ಅವರ ಪರವಾಗಿದೆ. ಆ ನಡುವೆ ಸೋಮಣ್ಣ ಅವರ ಮುನಸು ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ಭಯಕ್ಕೆ ಕಾರಣ ಆಗಿದೆ. ಒಂದು ವೇಳೆ ಸೋಮಣ್ಣ ಪಕ್ಷಾಂತರ ಮಾಡಿಬಿಟ್ರು ಅಂತಂದರೆ ಖಂಡಿತ ಬರ್ತಿದ್ದಂಥ ಒಂದು ಸೀಟನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ ಅನ್ನೋ ಭಯ ಅಲ್ಲಿ ಅವ್ರಿಗೆ ಆವರಿಸ್ಕೊಂಡಿದೆ. ಹಾಗಾಗಿ ನಾನಾ ಕಸರತ್ತುಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಇನ್ನೊಂದು ಕಡೆಯಲ್ಲಿ ಚುನಾವಣಾ ಸಮಿತಿಯ ಸದಸ್ಯರಾಗಿರುವಂಥ ಬಿ ಎಸ್ ಯಡಿಯೂರಪ್ಪನವರು ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಸೊ ಬಿಜೆಪಿ ಯಾವುದೇ ನಾಯಕರು ಬಿ ಎಸ್ ಯಡಿಯೂರಪ್ಪನವ್ರ ಜೊತೆ ಮಾತುಕತೆ ನಡೆಸಿದ ಮೇಲೆ ಮನವೊಲಿಕೆಯ ವಿಚಾರಗಳು ಸಕ್ಸಸ್ ಆಗೋದು ಬಹುತೇಕ ನೋಡಿದ್ದೀವಿ. ಆದರೆ ಈ ಮೀಟಿಂಗ್ ಸಕ್ಸಸ್ ಆಗುತ್ತಾ, ಮುಖ್ಯಮಂತ್ರಿಗಳ ಚರ್ಚೆಯ ನಂತರ ಅಂಥದ್ದೇನು ದೊಡ್ಡ ಬೆಳವಣಿಗೆ ಇಲ್ಲ, ಯಾಕಂದರೆ ನಿನ್ನೆ ಸಂಜೆ ನಡೆದಿರುವಂಥ ಮೀಟಿಂಗ್ ಅದು. ಇನ್ನು ಬಿ ಎಸ್ ವೈ ಮೀಟಿಂಗ್ ಜೊತೆ ಏನಾಗುತ್ತೆ ಅದಾದ ಮೇಲೆ ವಿ ಸೋಮಣ್ಣ ಅವರ ಮುನಿಸಿಗೆ ಕಾರಣ ಪಕ್ಷವ ಅಥವಾ ಪಕ್ಷದಲ್ಲಿರುವಂಥ ಯಾರಾದರೂ ವ್ಯಕ್ತಿಯ, ಈ ವಿಚಾರವಾಗೆಲ್ಲ ಸ್ಪಷ್ಟತೆ ಬೇಕು. ಒಟ್ಟಾರೆ ಸೋಮಣ್ಣ ಅವರ ನಡೆ ಸದ್ಯಕ್ಕೆ ನಿಗೂಢವಾಗಿ ಉಳಿದುಕೊಂಡಿದೆ. ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಆ ಮುನಿಸನ್ನು ದೂರ ಮಾಡಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಆದರೆ ಪಕ್ಷದ ಚಟುವಟಿಕೆಗಳಲ್ಲಿ ಸೋಮಣ್ಣ ಸ್ವಲ್ಪ ಹಿಂದೆ ಸರಿತಿದ್ದಾರೆ. ಅವರದ್ದು ಕ್ಷೇತ್ರದಲ್ಲಿ ನಡೆದಿರುವಂಥ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾದರೂ ಆಗಿಲ್ಲ ಅನ್ನೋ ರೀತಿಯಲ್ಲಿದ್ದರು ಅವರು. ಹಾಗಾಗಿ ಸೋಮಣ್ಣ ಅವರ ನಡೆ ಕುತೂಹಲ ಕಾರಣ ಆಗಿದೆ, ಬಿಜೆಪಿಯವರಿಗೆ ಟೆನ್ಷನ್ಗೂ ಕೂಡ ಅದೇ ನಡೆ ಕಾರಣ ಆಗಿದೆ.